ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವೀರೇಶ್ ನೀವು ಕೇಳ್ತಾ ಇದ್ದೀರಾ ಕನ್ನಡ ಆಡಿಯೋ ಬುಕ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಚಿದಂಬರ ರಹಸ್ಯ ಕೃತಿಯನ್ನ ಇದರ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅಧ್ಯಾಯ ಹತ್ತು ಸಂಶೋಧನಾ ಕೇಂದ್ರದ ಡಾಕ್ಟರ್ ಪಾಟೀಲ್ ಒಬ್ಬ ಅತ್ಯಂತ ಚುರುಕಾದ ಚೂಪು ಮೂಗಿನ ತಳ್ಳಗಿನ ಮನುಷ್ಯ ಅಂಗಾಡಿ ಅವರ ಟೇಬಲ್ನಲ್ಲಿ ಎದುರು ಕುಳಿತುಕೊಳ್ಳುತ್ತಿದ್ದಂತೆ ವೆಲ್ ವೆಲ್ ಏನಾಗಬೇಕು ನಿಮಗೆ ತಾವ್ಯಾರೂ ಗೊತ್ತಾಗಲಿಲ್ಲ ಎಂದರು ಟೇಬಲ್ನ ಇನ್ನೊಂದು ತುದಿಯಲ್ಲಿ ಮತ್ಯಾರೋ ಒಬ್ಬರು ಗಡ್ಡ ಬಿಟ್ಟವರು ಕುಳಿತಿದ್ದರು ಅಂಗಾಡಿ ಪಾಟೀಲರು ಮಾತನಾಡಿಸಿದ್ದರಿಂದ ಅವರನ್ನು ಅಷ್ಟಾಗಿ ಗಮನಿಸಲಿಲ್ಲ ನನ್ನ ಹೆಸರು ಅಂಗಾಡಿ ನಂದನ್ ಅಂಗಾಡಿ ನಾನು ಆಲೇಪಿಯಿಂದ ಬಂದಿದ್ದೇನೆ ನಾನು ಅಲ್ಲಿ ಏಲಕ್ಕಿ ಬೋರ್ಡಿನ ಚೀಫ್ ಇಂಟೆಲಿಜೆನ್ಸ್ ಆಫೀಸರ್ ಓಹೋ ತುಂಬ ಸಂತೋಷ ನಮ್ಮ ಸಂಶೋಧನಾ ಕೇಂದ್ರ ಕೃಷಿ ವಿದ್ಯಾಲಯಕ್ಕೆ ಸೇರುವುದರಿಂದ ನನಗೆ ಏಲಕ್ಕಿ ಬೋರ್ಡ್ ಜನಗಳು ಅಷ್ಟಾಗಿ ಪರಿಚಯವಿಲ್ಲ ತುಂಬ ಸಂತೋಷ ನಾನು ಕೆಲವು ವಿಷಯ ತಮ್ಮನ್ನು ಕೇಳುವುದಕ್ಕಿಂತ ಬಂದಿದ್ದೇನೆ ಸಾರ್ ತಾವು ತುಂಬ ಕೆಲಸದ ಗಡಿಬಿಡಿಯಲ್ಲಿದ್ದರೆ ನಾನು ಬಂದ ಕೆಲಸ ಏನೆಂದು ಸಂಕ್ಷಿಪ್ತವಾಗಿ ವಿವರಿಸಿ ಅನಂತರ ಬಂದ ತಮ್ಮನ್ನು ಕಾಣುತ್ತೇನೆ ಹೌದು ಇವತ್ತು ತಿಂಗಳ ಮೊದಲ ನೋಡಿ ತುಂಬ ಕೆಲಸದ ಒತ್ತಡ ಇದೆ ನೀವು ಮತ್ತೆ ನೋಡಿದರೆ ಕೊಂಚ ಗಮನ ಕೊಟ್ಟು ಮಾತನಾಡಬಹುದು ಎಂದವರು ಮತ್ತೆ ಜ್ಞಾಪಿಸಿಕೊಂಡವರಂತೆ ಸಾರಿ ಇವರು ನೋಡಿ ಜಯರಾಮ್ ಅಂತ ಇಲ್ಲಿಗೆ ಹದಿನೈದು ಮೈಲಿ ದೂರದಲ್ಲಿ ಇವರದೊಂದು ಒಳ್ಳೆಯ ಏಲಕ್ಕಿ ತೋಟ ಇದೆ ಒಳ್ಳೆಯ ಬರಹಗಾರರು ವಿಚಾರವಾದಿ ಆಂದೋಲನದ ಮುಂದಾಳುಗಳು ಅಲೌಕಿಕ ಘಟನೆಗಳ ತನಿಖೆಗಾಗಿ ಪ್ರಸಿದ್ಧ ವಿಚಾರವಾದಿ ಡಾಕ್ಟರ್ ಕೋವೂರ್ ಅವರು ಕರ್ನಾಟಕಕ್ಕೆ ಇವರನ್ನೇ ಪ್ರತಿನಿಧಿಗಳನ್ನಾಗಿ ನಿಯಮಿಸಿದ್ದಾರೆ ಎಂದು ಪಕ್ಕ ಕುಳಿತಿದ್ದ ಗಡ್ಡದ ಮನುಷ್ಯನನ್ನ ಪಾಟೀಲರು ಅಂಗಾಡಿಗೆ ಪರಿಚಯ ಮಾಡಿಕೊಟ್ಟರು ವೆರಿ ಗ್ಲಾಡ್ ಟು ಮೀಟ್ ಯು ಎಂದು ಅವರ ಕೈ ಕುಲುಕಿದ ಎದ್ದ ಅಂಗಾಡಿ ಇದ್ದಕ್ಕಿದ್ದಂತೆ ಶಾಕ್ ಹೊಡೆದಂತೆ ಏನನ್ನೋ ಜ್ಞಾಪಿಸಿಕೊಂಡ ಅರೆ ಎಂದ ಆ ಕ್ಷಣದಲ್ಲಿ ಜಯರಾಮ್ಗೂ ಏನೋ ಜ್ಞಾಪಕವಾಗತೊಡಗಿತು ಪಾಟೀಲರು ಕೌತುಕದಿಂದ ಇವರಿಬ್ಬರ ಪ್ರತಿಕ್ರಿಯೆಗಳನ್ನು ಗಮನಿಸಿದರು ನೀವು ನೆತ್ತರುಕೊಂಡವ ಜಯರಾಮ್ ಅಲ್ಲವೇ ಜ್ಞಾಪಕ ಆತಪ್ಪ ನಿಮ್ಮ ಹೆಸರು ಅದು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಇಂಟೆಲಿಜೆನ್ಸ್ ಸೇರಿದಾಗ ಬದಲಾಯಿಸಿಕೊಂಡಿದ್ದು ಕಾರಣ ಇಷ್ಟೇ ಎಂದು ಹಿಂದೆ ಹೇಳಿದ್ದನ್ನೇ ಮತ್ತೆ ಸಂಕ್ಷಿಪ್ತವಾಗಿ ಜಯರಾಮ್ಗೆ ತಿಳಿಸಿದ ಏನು ನೀವಿಬ್ಬರು ಹಳೆ ಪರಿಚಯ ಅನ್ನೋ ಹಾಗೆ ಕಾಣ್ತಿದೆ ಎಂದರು ಪಾಟೀಲರು ಪರಿಚಯ ಅಲ್ಲ ಸಾರ್ ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ನಾನು ಇವರನ್ನು ಸಂಧಿಸಿದ್ದು ಇವರದೊಂದು ಕಥೆನೇ ಸಿನಿಮಾ ಮಾಡಿದ್ದಕ್ಕೆ ಅಂತ ಒಬ್ಬ ಡೈರೆಕ್ಟರ್ ತಗೊಂಡು ಅದಕ್ಕೆ ಎಫ್ ಎಫ್ಸಿಗೆ ಸಾಲಕ್ಕೆ ಅರ್ಜಿ ಹಾಕಿದ ಸಾಲ ಕೊಡುವುದಕ್ಕೆ ಮೊದಲೇ ಅದನ್ನು ಪೊಲೀಸ್ ಅಭಿಪ್ರಾಯಕ್ಕಾಗಿ ಕಳಿಸಿದ್ದರು ಆಗ ನಾನು ಆರು ತಿಂಗಳ ಎಸ್ಐ ಆಗಿ ಹಾಸನ ಜಿಲ್ಲೆಯಲ್ಲಿದ್ದೆ ಇವರ ತೋಟ ಹಾಸನ ಜಿಲ್ಲೆಯೊಳಗೆ ಬರುತ್ತೆ ಅದೊಂದು ಒಳ್ಳೆಯ ಕತೆ ಒಂದು ಸ್ಕೂಲಿಗೆ ಹೋಗುವ ಹುಡುಗಿ ಕೊಲೆಯಾದ ಕತೆ ನಾನು ಆ ಕತೆ ಓದಿದ ತಕ್ಷಣ ಅಲ್ಲಿ ನಡೆದ ಅಂಥದೇ ಒಂದು ಘಟನೆ ಜ್ಞಾಪಕಕ್ಕೆ ಬಂತು ಕೇಸ್ ತನಿಖೆ ರಿಜಿಸ್ಟರ್ ತೆಗೆದು ನೋಡ್ತೇನೆ ಅದಂತೆ ತದ್ರುವ ಘಟನೆ ಬಂದಿದೆ ಅಲ್ಲಿ ಆದರೆ ಕೊಲೆಗಡುಕ ಮಾತ್ರ ನಾಪತ್ತೆ ನನಗೆ ಜಯರಾಮ್ಗೆ ಈ ವಿಷಯ ಚೆನ್ನಾಗಿ ಗೊತ್ತಿರಬೇಕೆಂದು ಗುಮಾನಿ ಬಂತು ಅದಕ್ಕೆ ಅವರನ್ನ ಕರೆಸಿದೆ ಆದರೆ ಇವರು ತನಗೆ ಒಂದೆರಡು ದೂರದ ವರ್ತಮಾನ ಬಿಟ್ಟರೆ ಮತ್ತೇನು ಗೊತ್ತಿಲ್ಲ ಅಂದುಬಿಟ್ಟರು ಸುಮಾರು ಇಪ್ಪತ್ತು ವರ್ಷದ ಹಿಂದಿನ ವಿಷಯ ನನಗೆ ಗೊತ್ತಿದ್ದಪ್ಪನ್ನಾದರೂ ಹೇಳಬಹುದಿತ್ತಲ್ಲ ಅಂತ ಬಹುಶಃ ಜಯರಾಮ್ ಕೋರ್ಟ್ ಕೇಸು ಸಾಕ್ಷ್ಯ ಹೇಳೋದು ಇತ್ಯಾದಿಗಳನ್ನು ಯೋಚಿಸಿ ಹಿಂಜರೆದರು ಅಂತ ಕಾಣ್ತದೆ ಅಂತೂ ನಮ್ಮ ಪರಿಚಯ ಈ ಥರ ವಿಚಿತ್ರ ರೀತಿಯಲ್ಲಿ ಆದ್ದರಿಂದ ಮರೆಯೋ ಹಾಗಿಲ್ಲ ಎಂದು ಹಳೆಯ ಪುರಾಣಗಳನ್ನು ಪಾಟೀಲರಿಗೆ ಅಂಗಾಡಿ ಅಂಗಾಡಿಕೊರೆದ ಒಬ್ಬ ಬರಹಗಾರನಿಗೆ ಕೆಲವು ವಾಸ್ತವ ಸಂಗತಿಗಳನ್ನು ತಿಳಿಸಿದರೆ ಅವನು ಸತ್ಯಕ್ಕೆ ತೀರಾ ಹತ್ತಿರವಾದ ಕಲಾಕೃತಿ ರಚಿಸುತ್ತಾನೆ ಅಂಗಾಡಿ ಈಗಲೂ ನಿಮ್ಮ ಅನುಮಾನ ಉಳಿದಿದ್ದರೆ ಅದನ್ನು ಬಿಡಿ ನಾನು ಈ ಬಗ್ಗೆ ಆಗ ಹೇಳಿದ್ದನ್ನೇ ಈಗಲೂ ಹೇಳೋದು ನನಗೆ ಆ ವಿಷಯ ಏನೇನೂ ಈಗಲೂ ಗೊತ್ತಿಲ್ಲ ಎಂದ ಜಯರಾಮ್ ಒಂದು ಕಲಾಕೃತಿ ಸಿನಿಮಾ ಮಾಡೋದಕ್ಕೆ ಮೊದಲ ಪೊಲೀಸ್ ವಿಮರ್ಶೆ ಬೇರೆ ಆಗಬೇಕೆ ಎಂದು ಆಶ್ಚರ್ಯ ಸೂಚಿಸಿದರು ಪಾಟೀಲರು ಅಯ್ಯೋ ಬಿಡಿ ಈಗ ನಾಟಕ ಆಡೋದಕ್ಕೆ ಪೊಲೀಸರ ಅನುಮತಿ ಬೇಕು ಎಫ್ಎಫ್ಸಿಯವರೆಗೂ ಲಕ್ಷಾಂತರ ಹಣ ತೊಡಗಿಸುವುದರಿಂದ ಅದೇನಾದರೂ ತೀರಾ ವಿವಾದಾಸ್ಪದ ವಿಷಯದ ಕಥೆಯೋ ತಿಳಿದುಕೊಳ್ಳಲು ಈ ಕ್ರಮ ಇಟ್ಟುಕೊಂಡಿದ್ದಾರೆ ಅಂತ ಕಾಣ್ತದೆ ಕೊನೆಗೂ ಆ ಕಥೆಯ ಸಿನಿಮಾ ಆಯಿತೋ ಎಂದರು ಪಾಟೀಲ್ ನಾನು ಬಂದಿದ್ದು ಕರ್ನಾಟಕದ ಏಲಕ್ಕಿ ಉತ್ಪಾದನೆ ತೀವ್ರವಾಗಿ ಕುಸಿಯುತ್ತಾ ಇರುವುದರಿಂದ ಬಗ್ಗೆ ಭಾರತದ ಸರ್ಕಾರ ಕಳವಳಗೊಂಡಿದೆ ಅದಕ್ಕಾಗಿ ಇದರ ಬಗ್ಗೆ ಯಾವ ಯಾವ ಥರದ ಮಾಹಿತಿ ಏನೇನೋ ಸಿಕ್ಕುತ್ತದೆಯೋ ಅದನ್ನೆಲ್ಲ ತಿಳಿದು ವರದಿ ಮಾಡಬೇಕಾಗಿದೆ ಮಾರುಕಟ್ಟೆ ಇನ್ನೂ ಮಾರ್ವಾಡಿಗಳು ಬೇರಿಗಳು ರಫ್ತುದಾರರು ಇತ್ಯಾದಿ ಖಾಸಗಿ ವ್ಯಕ್ತಿಗಳು ಕಥೆಯಲ್ಲೇ ಇರೋದರಿಂದ ಅದೇನಾದರೂ ಬೆಳೆಗಾರರಿಗೆ ಪ್ರತಿಕೂಲವಾಗಿದೆಯೋ ಪರಿಶೀಲಿಸಬೇಕಾಗಿದೆ ಇನ್ನೊಂದು ಯಾವ ನಿಶ್ಚಿತ ಕಾರಣದಿಂದ ಹೀಗಾಗ್ತಿದೆ ಅನ್ನೋದನ್ನಾದರೂ ಸಂಶೋಧನೆ ಪತ್ತೆ ಮಾಡಿದ್ದಾರೆಯೋ ಇವರ ಜೊತೆಗೆ ನನಗೆ ಡಾಕ್ಟರ್ ಜೋಗಿಹಾಳರು ತಮ್ಮ ಸ್ಥಾನದಲ್ಲಿ ಹಲವು ವರ್ಷಗಳ ಕೆಲಸ ಮಾಡಿದ್ದಾರಲ್ಲ ಅವರ ಏಲಕ್ಕಿಗೆ ಯಾವ ವಿಧವಾದ ಸಹಾಯವನ್ನು ಏಕೆ ಮಾಡಲಾಗಲಿಲ್ಲ ಮಿಕ್ಕ ಕೃಷಿ ರಂಗದಲ್ಲಿ ಕ್ರಾಂತಿಕಾರಕ ಬದಲಾವಣೆ ಮಾಡಿದರು ಇಲ್ಲಿ ಯಾಕೆ ಅವರಿಗೆ ಸಾಧ್ಯವಾಗಲಿಲ್ಲ ಅನ್ನೋದೊಂದು ಕಾಡ್ತಾ ಇದೆ ಇವನ್ನೆಲ್ಲ ತಾವು ಕೊಂಚ ಯೋಚನೆ ಮಾಡಿದ್ದರೆ ನಾನು ಅನಂತರ ಬಂದು ತಮ್ಮೊಡನೆ ಮಾತನಾಡ್ತೀನಿ ಸಾರ್ ಹರಿಬರಿಯಲ್ಲಿ ರಿಪೋರ್ಟ್ ತಯಾರಿ ಮಾಡಿ ಏನೂ ಉಪಯೋಗವಾಗುವುದಿಲ್ಲ ಯಾಕಂದರೆ ನನ್ನ ರಿಪೋರ್ಟ್ ನೇರವಾಗಿ ಕೇಂದ್ರ ಕೃಷಿ ಮಂತ್ರಿಗಳ ಟೇಬಲ್ಲಿಗೆ ಹೋಗುತ್ತೆ ಎಂದು ಅಂಗಾಡಿ ತಾನು ಬಂದ ಉದ್ದೇಶವನ್ನು ಸಂಕ್ಷಿಪ್ತವಾಗಿ ಪಾಟೀಲರಿಗೆ ವರದಿ ಮಾಡಿದ ನನ್ನ ಪಾಲಿನ ಕೃಷಿ ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದನ್ನು ನಾನು ಹೇಳಬಲ್ಲೆ ಅಂಗಾಡಿ ಆದರೆ ಮಿಕ್ಕಿದ್ದು ನನಗೆ ಯಾವೂ ಸರಿಯಾಗಿ ಗೊತ್ತಿಲ್ಲ ಹೇಳಿದರೂ ಅದೆಲ್ಲ ಆಫ್ ದಿ ರೆಕಾರ್ಡ್ ಈ ಕಡೆ ನಿಮ್ಮ ತನಿಖೆ ಮುಂದುವರಿಸುವುದಕ್ಕೆ ನೀವು ಜಯರಾಮ್ ಅಂಥವರಿಗಿಂತ ಬೇಕಾದಷ್ಟು ಸಹಾಯ ತೆಗೆದುಕೊಳ್ಳಬಹುದು ಏಲಕ್ಕಿಗೆ ಈಗ ಪ್ರಕೃತಿ ಪರಿಸೇ ಸಮಾಜ ಎಲ್ಲ ಕಡೆಯಿಂದ ವೈರಿಗಳು ಹಾವಳಿ ಆರಂಭವಾಗಿದೆ ಯಾವ ದಿಕ್ಕಿನಲ್ಲಿ ಸಂಶೋಧನೆ ಮಾಡಲು ತೋಚದ ಪರಿಸ್ಥಿತಿ ಜೊತೆಗೆ ಡಾಕ್ಟರ್ ಜೋಗಿಹಾಳರ ಅಕಾಲ ಮರಣ ಬೇರೆ ನಮಗೆ ದೊಡ್ಡ ಅಡಚಣೆಯಾಗಿದೆ ನಮ್ಮ ಸಂಶೋಧನೆ ಮುಂದುವರಿಸುವುದಕ್ಕೆ ಯಾವ ದಿಕ್ಸೂಚಿಯೂ ಇನ್ನೂ ಕಾಣ್ತಾ ಇಲ್ಲ ಹಾಗಲ್ಲ ಡಾಕ್ಟರ್ ಪಾಟೀಲ್ ಜೋಗಿಹಾಳರ ಜೊತೆ ಅನೇಕ ವಿಜ್ಞಾನಿಗಳು ಇಲ್ಲಿ ಸಹಾಯಕರಾಗಿ ಕೆಲಸ ಮಾಡಿರಲಿಲ್ಲವೇ ಅವರಿಂದೇನೋ ಸಹಾಯವಾಗುವುದಿಲ್ಲವೇ ಇದಾರಿದ್ದಾರೆ ಭಾಳ ಜನ ಸಂಬಳ ದಂಡಕ್ಕೆ ಡಾಕ್ಟರ್ ಜೋಗಿಹಾಳವರಿಗೆ ಏನೂ ಮಾಡಲಾಗಲಿಲ್ಲ ಅಂದಮೇಲೆ ನಾನು ಇವರ ಬಗ್ಗೆ ಹೇಳೋದೇನಿದೆ ಸತ್ಯನಾರಾಯಣರ ಪೂಜೆ ವರಲಕ್ಷ್ಮೀ ವ್ರತ ಉದ್ಭವ ವೆಂಕಟೇಶ್ವರ ಮಹಾತ್ಮೆ ನಡೆಸ್ತಾ ಪರಲೋಕದ ಕ್ಷೇಮ ಚಿಂತನೆ ಮಾಡ್ತಾ ಒಂದು ಕಾಲ ಆಗಲೇ ಸ್ವರ್ಗದಲ್ಲಿಟ್ಟಿದ್ದಾರೆ ನೀವು ಬಂದಿರೋದು ತನಿಖೆ ಮಾಡೋದಕ್ಕೆ ತಾನೇ ಅವರನ್ನೆಲ್ಲ ಕೇಳಿ ನೋಡಿ ತನಿಖೆ ಮಾಡಿ ನಾನು ಮಾತನಾಡುವುದಕ್ಕೆ ಹೋದರೆ ಎಲ್ಲ ಆಫ್ ದಿ ರೆಕಾರ್ಡ್ ಮಾತುಗಳು ಅನ್ಪಾರ್ಲಿಮೆಂಟರಿ ಶಬ್ದಗಳು ಬರುತ್ತವೆ ಅಂಗಾಡಿಗೆ ಪಾಟೀಲರ ಮಾತಿನಲ್ಲಿ ಅವರ ಸಹೋದ್ಯೋಗಿಗಳ ಬಗ್ಗೆ ಅಪಾರ ಕೋಪ ಇರುವುದರಂತೂ ಕಂಡಿತು ಕೋಪ ಮಾಡಿಕೊಳ್ಳುವುದೇನೆಂದರೆ ಪ್ರಯೋಜನವಾಗದಿಲ್ಲ ಸಾರ್ ಈ ದೇಶದ ಎಲ್ಲ ಸಂಶೋಧಗಳ ಕೇಂದ್ರಗಳಲ್ಲೂ ಹೆಚ್ಚು ಕಡಿಮೆ ಇದೇ ರೀತಿ ಇದೆ ಬಾಹ್ಯಾಕಾಶ ಸಂಶೋಧನೆ ಇಂಧನ ಸಂಶೋಧನೆ ಆಹಾರ ಸಂಶೋಧನೆ ಹೀಗೆ ನೂರಾರಿವೆ ಅವಕ್ಕೆ ಹೋಲಿಸಿದರೆ ನಿಮ್ಮದು ಎಷ್ಟೋ ವಾಸಿ ಎಂದು ಕೋಪ ಶಮನ ಮಾಡುವಂತೆ ಅಂಗಾಡಿ ಮಾತನಾಡಿದ ಹಾಗಿರಲಿ ಅಂಗಾಡಿ ನೀವು ಇವತ್ತು ಇಲ್ಲಿಗೆ ಹೊಸದಾಗಿ ಕಾಲ್ದಿಡ್ತಿದ್ದೀರಿ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ವಿಷಯ ಅಂತ ಅರ್ಥವಾಗಲಿ ಅಂಥ ಇವತ್ತು ನಮ್ಮ ಸಂಶೋಧನಾ ಕೇಂದ್ರದ ನೌಕರ ಪ್ರತಿಭಟನೆ ಅಂತೆ ಅದಕ್ಕೆ ಇವತ್ತು ನನಗೆ ಪುರುಸೋತಿಲ್ಲ ಏನಪ್ಪ ಕಾರಣ ಅಂತ ಕೇಳಿದರೆ ಕೇಂದ್ರ ಸರ್ಕಾರದ ಕಾನೂನಿನಲ್ಲಿ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿ ಇರೋ ಜಾಗದಲ್ಲಿ ನೌಕರರಿಗೆ ಚಳಿಗಾಲದ ಭತ್ತೆ ಅಂತ ಇದೆ ಅಂತೆ ನಮ್ಮ ವಿಜ್ಞಾನ ಯಾವನೋ ಅದನ್ನು ಸಂಶೋಧನೆ ಮಾಡಿದ್ದಾನೆ ಮೊನ್ನೆ ತಾನೇ ಒಂದು ಅಲ್ಟಾಮೀಟರ್ ತನ್ನ ಸಂಶೋಧನೆಗಳಿಗೆ ಅಂತ ತರಿಸಿದೆವು ಅದನ್ನು ತಗೊಂಡು ಕೆಸರೂರಿನ ತಾಲೂಕ್ ಆಫೀಸ್ ಇರೋ ಜಾಗ ಸಮುದ್ರ ಮಟ್ಟಕ್ಕಿಂತ ನಾಲ್ಕು ಸಾವಿರ ಅಡಿ ಎತ್ತರದಲ್ಲಿದೆ ಅಂತ ಪತ್ತೆ ಮಾಡಿ ನಮಗೂ ಚಳಿಗಾಲದ ಪತ್ತೆ ಬರಬೇಕಂತ ಪ್ರತಿಭಟನೆ ಮಾಡ್ತಿದ್ದಾರೆ ನೋಡಿದ್ರ ನಮ್ಮ ಉಪಕರಣಗಳು ವಿಜ್ಞಾನಿಗಳಿಗೆ ಎಲ್ಲ ಮಾಡ್ತಿರೋ ಕೆಲಸ ಜಯರಾಮನಿಂದ ರಾಜಕಾರಣದ ಬಗ್ಗೆ ಅಷ್ಟೊಂದೇನೂ ಕುತೂಹಲ ಹುಟ್ಟಲಿಲ್ಲ ಎಂದು ಕಾಣುತ್ತದೆ ಬರ್ತೀನಿ ಸಾರ್ ಹಾಗಾದರೆ ನೀವು ಮಂತ್ರ ಮೋಡಿ ಹಾಕೋದು ಯಂತ್ರ ಕಟ್ಟೋದು ಎಲ್ಲ ಸುಳ್ಳಂತೂ ನಮ್ಮ ಸದಸ್ಯರಿಗೆ ತಿಳಿಸ್ಬಿಡ್ತೀನಿ ಎಂದು ಹೇಳುತ್ತಾ ಎದ್ದ ನೋ 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 ನಾನೂ ನಿಮ್ಮಂಗೆ ವಿಚಾರವಾದಿ ಅಂತ ತಿಳಿದು ಈ ಪ್ರಶ್ನೆ ಕೇಳ್ತಿರಲ್ಲ ನಿಮ್ಮ ಹುಡುಗರ ತಪ್ಪು ತಿಳಿದುಕೊಂಡು ನಿಮಗೆ ತೊಂದರೆ ಕೊಟ್ಟಿದ್ದಾರೆ ಜಯರಾಮ್ ಇಲ್ಲ ಸರ್ ನಾನು ನಂಬಲಿಲ್ಲ ಆದರೂ ನಮ್ಮ ಹುಡುಗರಿಗೆ ಕಾರ್ಯಕ್ರಮ ಇಲ್ಲದೆ ಬೇಜಾರಾಯ್ತಂತ ಕಾಣ್ತದೆ ಇದನ್ನು ನೀವು ತನಿಖೆ ಮಾಡಲೇಬೇಕಂತೋ ಬಲತ್ಕಾರ ಮಾಡೋದಕ್ಕೆ ಶುರು ಮಾಡಿದರು ಎಂದು ಹೇಳಿ ಹೊರಡಲು ಅನುವಾಗಿ ಜಯರಾಮ್ ಎದ್ದ ಮತ್ತಾವಾಗ ಸಿಗ್ತೀರಾ ಜಯರಾಮ್ ಎಂದು ಅಂಗಾಡಿ ಕೇಳಿದ ಯಾವಾಗ ಬೇಕಂದ್ರೆ ಆವಾಗ ನಾನು ದಿನ ಸಾಯಂಕಾಲ ಕಾಫಿ ಕ್ಲಬ್ಗೆ ಬರ್ತೀನಿ ನಮ್ಮ ಮಿತ್ರರ ಜೊತೆ ಹರಟೆ ಹೊಡೆಯೋದಕ್ಕೆ ಅಲ್ಲಿ ಹೋಟೆಲ್ ಕೌಂಟರಲ್ಲಿ ಒಂದು ಮಾತು ತಿಳಿಸಿದ್ದರೆ ನನಗೆ ತಿಳಿಸುತ್ತಾರೆ ಜಯರಾಮ್ ನಿರ್ಗಮಿಸಿದ ನಂತರ ಮಿಸ್ಟ್ರ ಅಂಗಾಡಿ ನನಗೆ ನಮ್ಮ ಏಲಕ್ಕಿಗೆ ಏನೂ ಮಾಡಲಾಗದೆ ಇರುವುದಕ್ಕೆ ವಿಜ್ಞಾನಿಗಳ ತಲೆ ತಗ್ಗಿಸುವಂತಾಗಿದೆ ಏಲಕ್ಕಿ ಅಂತಹ ಒಂದು ಡೆಡ್ ಲಾಕ್ನಲ್ಲಿ ಸಿಕ್ಕಿಕೊಂಡಿದೆ ಅದನ್ನು ಹೇಗೆ ರಕ್ಷಿಸಬೇಕೋ ಗೊತ್ತಾಗಲಿಲ್ಲ ಮತ್ತೆ ಸಿಕ್ಕಿ ನಿಮ್ಮ ಹತ್ತಿರ ಎಲ್ಲಾ ವಿವರವಾಗಿ ಹೇಳ್ತೀನಿ ಎಂದರು ಪಾಟೀಲ್ ಮತ್ತೆ ಫೋನ್ ಮಾಡಿ ತಿಳಿಸಿ ನಿಮ್ಮನ್ನು ಕಾಣ್ತೀನಿ ಸಾರ್ ಎಂದು ಅಂಗಾಡಿಯು ಎದ್ದ ಧನ್ಯವಾದ